ಹಾಯ್ ಹಲೋ ನಮಸ್ಕಾರ, ಇದು ದೇಸಿ ವೀಕೆಂಡ್ಸ್. ನಾನು ರಘು. ಅಂಡ್ ಐ ಆಮ್ ಪೂಜಾ. ಸೊ ನಾವಿವತ್ತು ಗೋವಾ, ನೀವು ಅಲೈವ್ ವ್ಲಾಗ್ಸ್ನ ನೋಡಿರ್ತೀವ. ಸೊ ನಾವು ಗೋವಾಯಿಂದ ಕಾರವಾರಿಗೆ ಬಂದಿದ್ದೀವಿ. ಸೊ ಕಾರವಾರಲ್ಲಿ ಆ್ಯಸ್ ಯೂಶ್ವಲ್ ಮತ್ತೆ ಅದೇ ಬೀಚ್ ಇದೆ, ಹಾಗೆ ಅದೇ ಥರ ನಾರ್ಮಲ್ ಒಂದು ಒಳ್ಳೆ ಲ್ಯಾಂಡ್ಸ್ಕೇಪ್ ಇದೆ. ಬಟ್ ನಾವಿವತ್ತೊಂದು ಆಯಿಸ್ಟರ್ ಲೈಟ್ ಹೌಸ್ ಐಲ್ಯಾಂಡ್ಗೆ ಹೋಗ್ಬೇಕಂತ ಇದ್ದೀವಿ. ಸೊ ಇಲ್ಲಿಗೆ ಹೋಗೋಕ್ಕೂ ಮುಂಚೆ ಇಲ್ಲಿಂದ ಬೋಟ್ ರೈಡು 10 ಕಿಲೋಮೀಟ್ರ್ ದೂರದಲ್ಲಿರೋದು ಅದು. ಸೊ ಸುಮಾರು ಮಿನಿಮಮ್ ಎಷ್ಟು, 1 hour ಮಿನಿಮಮ್, 1 hour ಎಷ್ಟು ಜನ, 6 members. ಸೊ 6 members ಮಿನಿಮಮ್ ಇರಬೇಕಂತೆ. ಸೊ ನಾವಿಬ್ರು ರೆಡಿ ಇದ್ದೀವಿ, ಇನ್ನೂ ಇಬ್ಬರು ಯಾರು ರೆಡಿ ಇದಾರಂತೆ, ಇನ್ನೂ ಇಬ್ಬರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಟೋಟಲ್ ರೈಡ್ ಬಂದು 2 hours, ಟೋಟಲ್ ಬಂದು 2 hours. ಸೊ ಅಲ್ಲಿ ಅಕ್ಕಪಕ್ಕ ಇನ್ನೊಂದು 2 islands ಸುತ್ತಲೂ ರೌಂಡ್ ಹೊಡಿತಾರಂತೆ, ನೋಡಬೇಕು. ಹಾಗೆ ನೀವು ಕಾರವಾರ ಬೀಚಿಗೆ ಬಂದಿಲ್ಲ ಅಂದಿದ್ರೆ ಈ ವ್ಯೂ ನೋಡಿ, ಇದು ಕೂಡ ತುಂಬ ಪೀಸ್ಫುಲ್ ಆಗಿದೆ. ಬಟ್ ಇಲ್ಲಿ ಕಾರವಾರಲ್ಲಿ ಬಂದರೆ ಮಸ್ಟ್ ವಿಸಿಟ್ ಅನ್ನೋದು ನಾವು ಹೋಗ್ತಿರೋಂತ ಒಂದು ಐಲ್ಯಾಂಡು. ಎಸ್, ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಸೊ ನಾವು ವೆಯ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ 1 hour ಆಯಿತು. ಅವ್ರು ಹೇಳಿದ್ರು ಇನ್ನ ಇಬ್ರು ಬಂದ್ಯಾರೆ ಅಂತ. ಸೊ ವಿ ಆರ್ ಆಲ್ ಸೆಟ್ ಟು ಗೋ. ಹಾಗೆ ಇಲ್ಲಿ ನಿಮಗೆ ಬೋಟ್ ರೈಡು ಅಷ್ಟು ಈಸಿಯಾಗಿ ಸಿಗಲ್ಲ, ಯಾಕಂದರೆ ಕಮ್ಯುನಿಕೇಟ್ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಹಾಗಾಗಿ ನಮಗೊಬ್ರು ಸಿಕ್ಕಿದ್ದಾರೆ, ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ಸೊ ನೀವು ಕಾರವಾರಕ್ಕೆ ಬಂದರೆ ಈ ಐಲ್ಯಾಂಡ್ಗೆ ಹೋಗಿ ಈಸಿ ಆಗುತ್ತೆ ಅಂತ. ಓಕೆ, ನಾವು ಐಲ್ಯಾಂಡಿಗೆ ರೀಚ್ ಆಗಿದ್ದೀವಿ. ನಾವು ಬೇರೆ ಐಲ್ಯಾಂಡ್ಗೆ ಹೋಗಿದ್ದೀವಿ, ಬಟ್ ಈ ಲೆವೆಲ್ಗೆ ಶೋರಿಂದ ಇಷ್ಟು ದೂರ ನಾವು ಬಂದಿಲ್ಲ. ಆಲ್ಮೋಸ್ಟ್ 12 kilometers ಶೋರಿಂದ 15 kilometers ದೂರದಲ್ಲಿ ನಾವಿದ್ದೀವಿ. ಆ್ಯಂಡ್ ಲಿಟ್ರಲಿ ಯಾವುದೋ ಒಂದು ಥೈಲ್ಯಾಂಡು ಇಲ್ಲ ಇಂಡೋನೇಷ್ಯಾದಲ್ಲಿ ಐಲ್ಯಾಂಡ್ಗೆ ಹೋಗೋ ಫೀಲ್ಸಲ್ಲಿದೆ ಇದು. ಸೊ ಇಲ್ಲಿಂದ ನಾವು ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿಂದ ಮೇಲೆ ಟ್ರೆಕ್ ಮಾಡ್ಕೊಂಡು ಹೋದರೆ ಒಂದು 1 kilometerಗೆ ಲೈಟ್ ಹೌಸ್ ಸಿಗುತ್ತೆ. ಸೊ ಅಲ್ಲಿಗೆ ಹೋಗೋಣ. ಹಾಗೆ ಇಲ್ಲಿ ವ್ಯೂ ನೋಡಿಬಿಡಿ. ಜಸ್ಟ್ ಹಳೆಗಳ ಸೌಂಡ್ ಬಿಟ್ಟರೆ ಬೇರೆ ಯಾವ ಸೌಂಡು ಇಲ್ಲ. ಸೊ ಮೇಲೆ ರೀಚ್ ಆಗಿದ್ದೀವಿ. ಸೊ ಆಲ್ಮೋಸ್ಟ್ 1.25 kilometers ಟ್ರೆಕ್ ಮಾಡಿದ್ದೀವಿ. ಸೊ ಇಲ್ಲಿ ಮೇಲೆ ಬಂದಮೇಲೆ ಒಂದು ಮನೆ ಇದೆ. ಸೊ ಯಾರಲ್ಲಿ ಯಾರೋ ವಾಸ ಮಾಡ್ತಿದ್ದಾರಂತೆ. ಅದು ಬಿಟ್ಟು ಇನ್ಯಾರು ಇಲ್ಲ ಇಲ್ಲಿ. ಜಾಗ ಅಂತೂ ಎಲ್ಲಿ ನೋಡಿದ್ರು ಬೀಚ್ ಕಾಣಿಸ್ತಿದೆ. ಒಳ್ಳೆ ಸ್ವಲ್ಪ ಪಾಲ್ ಬಿದ್ದಿರೋ ಮನೆ ಥರ ಇದೆ. ಯಾರು ಇಲ್ಲ, ಒಬ್ಬರೇ ಇರೋದು ಇವರು. ಒಬ್ಬರೇ ಆರಾಮಾಗಿರ್ಬೋದು. ಆಗ ಈ ಕಡೆ ನೋಡಿದ್ರೆ ಬೀಚು, ಏನು ಸುತ್ತಲೂ ವಾಟರ್ಗಳು, ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ಸೊ ಒಳಗಡೆ ಲೈಟ್ ಕಡಿಮೆ ಇದೆ, ಬಟ್ ತಂಪಾಗಿದೆ. ವಾವ್, ಸೋ ನೈಸ್. ಸೊ ಇದೇ ಮೇನ್ ಲೈಟು, ಇದೇ ಮೇನ್ ಲೈಟ್ ಅಲ್ಲ. ಓ, ಇದು ಫುಲ್ ಲೈಟ್ ಬರುತ್ತಲ್ಲ, ಇದು ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ಇದಕ್ಕೆ ಎಲೆಕ್ಟ್ರಿಸಿಟಿ ಆ ಸೋಲಾರಿಂದ ತರಿಸಿರೋದಾ? ಫುಲ್ ಡೇ ಸೋಲಾರಲ್ಲೇ ಓಡುತ್ತೆ. ಓ, ಆಲ್ ದ ಫೋರ್ ಸೈಡ್ಸ್ ವಾಟರ್.
ದೂರದಲ್ಲಿರೋದು ಶೋರ್ ಲೈಕ್ ಲಿಟ್ರಲಿ ಅಲ್ಲಿಂದ ನಾವು ಬಂದಿರೋದು. ಆ್ಯಂಡ್ ಇಲ್ಲೂ ಎರಡು ದೊಡ್ಡ ದೊಡ್ಡ ಐಲ್ಯಾಂಡ್ ಇದೆ. ವಾ ವಾಟ್ ಎ ಬ್ಯೂಟಿಫುಲ್ ನೇಚರ್. ಹಾಗೆ ನೀವು ಅಲ್ಲಿ ನೋಡಿದ್ರೆ ಐ ಥಿಂಕ್ ನಿಮ್ಗೆ ಕಾಣಿಸೋ ಗೊತ್ತಿಲ್ಲ, ಸ್ಟ್ರೇಟ್ ಲೈನ್ ಇದೆ, ಅಲ್ಲಿ ಬಂದು ನಮ್ಮ ಇಂಡಿಯನ್ ನೇವಿ ಬೇಸಲ್ಲಿದೆ ಅಲ್ಲಿ ಆ ಕಡೆ. ಆ್ಯಂಡ್ ಈ ಕಡೆ ಮತ್ತೆ ಒಂದು ಚಿಕ್ಕ ಚಿಕ್ಕ ಐಲ್ಯಾಂಡ್ ಇದೆ, ದೂರದಲ್ಲೊಂದು ಫಿಶಿಂಗ್ ಬೋಟ್ ಹೋಗ್ತಿದೆ. ಸೊ ನಾನು ಹೇಳಿದ ಸೋಲಾರ್ ಇದೆ, ಸೊ ಇಲ್ಲಿಂದ ಇವರು ಎಲೆಕ್ಟ್ರಿಸಿಟಿ ತೊಗೊಳ್ತಿದ್ದಾರೆ ಆ ಲೈನಿಗೆ. ಹಾಂ ಹಾಂ ಇವಾಗ ಇದಾವ ಬೋಟ್ಗಳು ಒಳಗಡೆ ಇದೆ, ಬಿಡಲ್ಲ ಬಿಡ್ತಾರೆ ನಮಗೆ ಬಿಡಲ್ಲ. ವಿಕ್ರಮ್ ಇದೆ, ವಿಕ್ರಮ್ ಸುಭೋದಯ. ಸೊ ಇನ್ನೊಂದು ವಿಶೇಷತೆ ಅಂದರೆ ಸುತ್ತಲೂ ಸಾಲ್ಟ್ ವಾಟರ್ ಇದೆ. ಸೊ ಆದರೆ ಇಲ್ಲಿ ಸೆಂಟ್ರಲ್ ಒಂದು ಬಾವಿ ಇದೆ, ಸೀ ವಾಟರ್ ಸಿಗುತ್ತೆ, ಅಂದರೆ ಸಿಹಿ ವಾಟರ್ ಸಿಗುತ್ತೆ. ಸೊ ಇಲ್ಲಿರೋರು ಅದನ್ನೇ ಯೂಸ್ ಮಾಡ್ತಾರೆ. ಸೊ ಇದೇ ಬಾವಿ ನಾನು ಮಾತಾಡ್ತಾ ಇದ್ದಿದ್ದು. ಕುಡಿತಾರ ಇದರಲ್ಲಿ? ಇವಾಗ ನಾವು ಬಾವಿ ನೋಡಿದ್ವಿ, ಇವಾಗ ವಿ ಆರ್ ಸೀಯಿಂಗ್ ಒಂದು ಕ್ಲಿಯರ್ ವಾಟರ್ ಇರೋ ಪ್ಲೇಸ್. ಇಲ್ಲಿ ಪಾರ್ಟಿ ಎಲ್ಲ ಮಾಡ್ತಾರಂತೆ, ಇಷ್ಟು ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಬಂದು ಎಲ್ಲರೂ ಸ್ಟೇ ಮಾಡಿ ಕುಕ್ ಮಾಡಿಕೊಂಡು ಚಿಲ್ ಮಾಡ್ಕೊಂಡು ಹೋಗೋ ಜಾಗ. ಇಲ್ಲಿ ಎಂಡ್ವರೆಗೂ ಬಂದಿದ್ದೀನಿ. ಈ ಕಡೆ ಶಾಲೋ ವಾಟರ್ಸ್, ಆ ಕಡೆ ಇದೆ ಫುಲ್ಲು ಸಮುದ್ರ. ಹೂ ಬರೋಕ್ಕಾಗಲಿಲ್ಲ ಅವಳಿಗೆ, ಸ್ವಲ್ಪ ಹೆದರ್ಕೊಂತ ಇದ್ದು. ಸೊ ತುಂಬ ಸ್ಲಿಪ್ಪರ್ ಇದೆ ಕೂಡ, ಸೊ ಅವನು ಅಲ್ಲೇ ಬಿಟ್ಬಿಟ್ಟು ನಾನು ಒಬ್ಬನೇ ಬಂದಿದ್ದೀನಿ. ಬಟ್ ಜಾಗ ಮಾತ್ರ ವಾ ನೋಡಿ ಹೇಗಿದೆ ನೋಡಿ. ಈ ಐಲ್ಯಾಂಡ್ ಮೇಲೆ ಇದೆ ಲೈಟ್ ಹೌಸು, ಅಲ್ಲಿಂದ ನಡ್ಕೊಂಡು ಬಂದ್ವಿ. ಆ್ಯಂಡ್ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಸ್ಪಾಟ್. ಸೊ ಲೈಟ್ ಹೌಸ್ನ ಕೆಳಗಡೆ ಇಳಿತಾ ಇದ್ದೀವಿ. ಇಟ್ಸ್ ಟೈಮ್ ಟು ಲೀವ್ ದಿಸ್ ಐಲ್ಯಾಂಡ್. ತುಂಬಾ ಚೆನ್ನಾಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂತೂ. ಹತ್ತಬೇಕಾದ್ರೆ ಬಿಸಿಲಿಗೆ ಸ್ವಲ್ಪ ಏನಂತಾರೆ ಶಕೆ ಇರಿಟೇಷನ್ ಆಯಿತು, ಬಟ್ ದೆನ್ ವ್ಯೂಗಂತೂ ಇಟ್ ವಾಸ್ ವರ್ತ್ ಇಟ್. ಸೊ ಇಫ್ ಯು ಗೈಸ್ ಆರ್ ಕಮಿಂಗ್ ಟು ಕಾರ್ವಾರ್, ಇದನ್ನಂತೂ ಪ್ಲೀಸ್ ಮಿಸ್ ಮಾಡಬೇಡಿ. ಸೊ ಇಲ್ಲಿ ಪ್ರೈಸಿಂಗು ಪರವಾಗಿಲ್ಲ, ಇಟ್ಸ್ ನಾಟ್ ಸೋ ಎಕ್ಸ್ಪೆನ್ಸಿವ್ ಆಲ್ಸೋ. 1,000 per head ಅವರೇ ಕರ್ಕೊಂಬಂದು ಇಲ್ಲಿ 1 hour ಸ್ಟೇ ಮಾಡೋಕ್ಕೆ ಬಿಟ್ಟು ವಾಪಸ್ ಕರ್ಕೊಂಡು ಹೋಗ್ತಾರೆ. ಇಟ್ಸ್ ವರ್ತ್ ಇಟ್. ಸೊ ಯು ಆಲ್ ಹ್ಯಾವ್ ಟು ವಿಸಿಟ್ ಹಿಯರ್. ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ದೆನ್ ರಘು ಎಕ್ಸಾಸ್ಟ್ ಆಗಿದ್ದಾನೆ, ಸೊ ಹಿಸ್ ಜಸ್ಟ್ ವಾಕಿಂಗ್ ವಾಕಿಂಗ್ ಫಾರ್ ಬ್ರೀಸ್. ನಾವು ಆಯಿಸ್ಟರ್ ರಾಕ್ ಐಲ್ಯಾಂಡ್ ಮುಗಿಸ್ಕೊಂಡು ಬಂದ್ವಿ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ರಘು. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ನಾನು ಹೇಳ್ತೀನಿ ಕೇಳಿ, ಯಾವ ಥೈಲ್ಯಾಂಡ್ಗೆ ಹೋಗೋದು ಬೇಡ, ಮಲೇಷ್ಯಾಗೆ ಹೋಗೋ ಬೇಡ, ಆ ಲೆವೆಲ್ಗೆ ಇದೆ ವ್ಯೂ ಮಾತ್ರ. ಇಲ್ಲಂದ್ರೆ ನಾರ್ಮಲ್ ಬೀಚು, ಬಟ್ ಅಲ್ಲಿ ಹೋದ್ಮೇಲೆ ಮಾತ್ರ ಎಕ್ಸ್ಟ್ರಾಆರ್ಡಿನರಿ. ಸೊ ಇಫ್ ಯು ಗೈಸ್ ಕಮ್ ಹಿಯರ್ ಅಗೇನ್, ಐ ಆಮ್ ರಿಪೀಟಿಂಗ್ ಇಟ್, ಮಿಸ್ ಮಾಡಿದೆ ಅಲ್ಲಿ ಹೋಗ್ಬಿಟ್ಟು ಬನ್ನಿ. ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಫ್ ಯು ಗೈಸ್ ಲೈಕ್ ಆ ವಿಡಿಯೋ, ಗಿವ್ ಅ ಥಮ್ಸ್ ಅಪ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದೇಸಿ ವೀಕೆಂಡ್ಸ್. ನಮ್ಮ ಬೇರೆ ವ್ಲಾಗ್ಸೂ ಈ ಚಾನಲ್ಲಿದೆ, ಕೀಪ್ ಫಾಲೋಯಿಂಗ್ ಅಸ್. ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.